ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸ್ಯಾಟರ್ಡೇ ಡೇ 3 ಇನ್ ಕ್ಯಾನ್ಸರ್ ಸಿಟಿ. ಇವಾಗ ಆ್ಯಕ್ಚುಲಿ 9 ಬ್ರೇಕ್ಫಾಸ್ಟ್ ಆಗಿಲ್ಲ, ನಾನು ಎದ್ದಿದ್ದು ಲೇಟು. ಮಕ್ಕಳು ಮತ್ತು ನಮ್ಮನೆಯವರೆಲ್ಲ ಬೇಗೆದ್ದರು, ಸೊ ಅವರೆಲ್ಲ ರೆಡಿಯಾಗಿದ್ದರು, ನನಗೋಸ್ಕರ ಕಾಯ್ತಾ ಇದ್ದಾರೆ. ಸೊ 9:30 ಆಗಿ ಹೋಗ್ತಾ ಇದೆ. 10:30 ಕೆಳಗಡೆ ಬ್ರೇಕ್ಫಾಸ್ಟ್ ಕ್ಲೋಸ್ ಆಗುತ್ತೆ. ಸೊ ಅಷ್ಟರಲ್ಲಿ ಹೋಗಿ ವಿಲ್ ಹ್ಯಾವ್ ಸಮ್ ಬ್ರೇಕ್ಫಾಸ್ಟ್, ಫ್ರೂಟ್ಸ್ ಆ್ಯಂಡ್ ಮೇ ಬಿ ಸೀರಿಯಲ್ ಸಮಥಿಂಗ್. ಸೊ ಅದನ್ನು ತಿನ್ಕೊಂಡು ಇವತ್ತು ಆ್ಯಕ್ಚುಲಿ ಪ್ಲ್ಯಾನೇ ಮಾಡ್ಕೊಂಡಿಲ್ಲ ಎಲ್ಲಿ ಹೋಗಬೇಕು ಏನು ಅಂತ. ಪ್ಲ್ಯಾನಿಂಗ್ ಅಂತಲೇ ಅನ್ಕೊತಾ ಇದ್ದೀವಿ ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ಬಟ್ ಲುಕ್ಸ್ ಲೈಕ್ ಎಲ್ರಿಗೂ ಟಯರ್ಡ್ ಆಗಿದೆ. ನೆನ್ನೆ ಎಲ್ಲ ತುಂಬ ಅಂದರೆ ತುಂಬ ನಡೆದಿದ್ದಿತ್ತು, ಸೊ ಹಾಗಾಗಿ ಎಲ್ರಿಗೂ ಟಯರ್ಡ್ ಅನಿಸ್ತಾ ಇದೆ. ಇವತ್ತು ಈವ್ನಿಂಗ್ ಹೊರಡೋದ್ರಿಂದ ಲೈಕ್ ಹಾಫ್ ಎ ಡೇ ಅಷ್ಟೇ ನಮಗಿರೋದು ಟೈಮು. ಸೊ ಹ್ಯಾವ್ ಟು ಸಿ ಎಲ್ಲಿ ಏನು ನೋಡ್ಬೋದು ಏನು ಮಾಡ್ಬೋದು ಅಂತ. ಬಟ್ ಅನ್ಕೊತಾ ಇದ್ದೀವಿ ನಾಟ್ ಟು ಗೋ ಎನಿವೇರ್ ಒನ್ ಥಿಂಗ್. ಎರಡನೇದು ವಿ ಆರ್ ಥಿಂಕಿಂಗ್ ಟು ಇವನ್ ಗೋ ಸಮ್ವೇರ್ ಲೈಕ್ ಎಲ್ಲಾದರೂ ಈ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಆಗೋ ಥರ ಅಂತ ಅನ್ಕೊತಾ ಇದ್ದೀವಿ, ಎಂಟರ್ಟೈನ್ಮೆಂಟ್ ಆಗೋ ಥರ. ಬಟ್ ಝೂ ಇದೆ ಅಂತ ಗೊತ್ತಾಯಿತು. ಇನ್ನೊಂದು ಯಾವುದೋ ಕ್ಲಾಡಿಸ್ಕೋಪ್ ಅಂತ ಒಂದು ಯಾವುದೋ ಪ್ಲೇಸ್ ಇದೆ, ಅಲ್ಲಿ ಹೋದರೆ ದೇ ಟೀಚ್ ಕಿಡ್ಸ್ ಫ್ರೀ ಆರ್ಟ್ ಅಂತ ಗೊತ್ತಾಯಿತು. ಸೊ ಅದಿವತ್ತು 11:45 ಟು 12:35ವರೆಗೂ ಒಂದು ಕ್ಲಾಸ್ ಇದೆ ಅದು. ಸೊ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊತಾ ಇದ್ದೀವಿ, ಇಂಟ್ರೆಸ್ಟ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಅದೇ ಲೈಕ್ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸಿ ಮೇಲೆ ಬಂದು ಮತ್ತೆ ಆ್ಯಕ್ಚುಲಿ ಬೆಡ್ದಲ್ಲಿರೋ ಬ್ಯಾಗ್ಸ್ ಎಲ್ಲ ಕಾರಲ್ಲಿ ಇಟ್ಬಿಡೋಣ ಅಂತ ಅದೇ ಅಂದ್ಕೊಂಡಿದ್ದೀನಿ. ಲೈಕ್ ಹೊರಡೋವಾಗ ಜಸ್ಟ್ ಒಂದು ಫ್ಯೂ ಬ್ಯಾಗ್ಸ್ ಮಾತ್ರ ಇಟ್ಕೊಂಡು ಹೋಗೋ ಥರ ಇರಲಿ ಅಂತ. ಸೊ ಬ್ರೇಕ್ಫಾಸ್ಟ್ ಏರಿಯಾಗೆ ಹೋಗೋಣ ಅಂಥೇಳಿ 4 ಜನ ಹೊರಟ್ವಿ. ಬ್ರೇಕ್ಫಾಸ್ಟು ಇವತ್ತು ಸ್ವಲ್ಪ ಆ್ಯಕ್ಚುಲಿ ಹೆವಿಯಾಗೆ ಚೆನ್ನಾಗಿತ್ತು, ವಿ ಹ್ಯಾಡ್ ಫನ್. ಆ್ಯಂಡ್ ಅದಾದಮೇಲೆ ವಿ ಥಾಟ್ ಆಫ್ ಗೋಯಿಂಗ್ ಟು ಸನ್ ಫ್ರೆಶ್ ಮಾರ್ಕೆಟ್. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ನಿಮಗೆ ಸನ್ ಫ್ರೆಶ್ ಮಾರ್ಕೆಟ್, ಅವತ್ತಿನ ದಿನ ನಾವು ಹೋಗೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋಗೋಣ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ವಿ ಹ್ಯಾಡ್ ಸಮ್ ಟೈಮ್, ಸೊ ಅದಕ್ಕೋಸ್ಕರ ಅಂಥೇಳಿ ನಾವು ಸನ್ ಫ್ರೆಶ್ ಮಾರ್ಕೆಟ್, ಇಟ್ ವಾಸ್ ವಿದಿನ್ 2-3 ಮೈಲ್ಸಲ್ಲಿತ್ತು. ಸೊ ಹೋಗೋಣ ಅಂಥೇಳಿ ಹೊರಟ್ವಿ. ಮಕ್ಕಳು ನೋಡ್ಬೋದು ತುಂಬ ಅಂದರೆ ತುಂಬ ಟಯರ್ಡಾಗಿ ಕಾಣಿಸ್ತಾ ಇದ್ರು. ವೆದರ್ ಕ್ರಿಸ್ ಕ್ರಾಸ್ ಆಗಿತ್ತು, ಲೈಕ್ ಸಮ್ಟೈಮ್ಸ್ ಚಳಿ ಅನ್ನಿಸ್ತಾ ಇತ್ತು, ಸಮ್ಟೈಮ್ಸ್ ಸೆಕೆ ಅನ್ನಿಸ್ತಾ ಇತ್ತು. ಈವ್ನಿಂಗಲ್ಲಂತೂ ನಂಗೆ ತುಂಬ ಸೆಕೆ ಅನ್ಸೋಕ್ಕೆ ಶುರುವಾಗಿ ಐ ಚೇಂಜ್ ಮೈ ಡ್ರೆಸ್. ನಾನು ಇದು ಆ್ಯಕ್ಚುಲಿ ಶ್ರಗ್ ಥರ ಫುಲ್ ಸ್ಲೀವ್ ಶ್ರಗ್ ಹಾಕ್ಕೊಂಡಿದ್ದೆ. ಐ ಫೆಲ್ಟ್ ಟೂ ಹಾಟ್ ಆಫ್ಟರ್ ಕಮಿಂಗ್ ಬ್ಯಾಕ್. ಸೊ ಇಮ್ಮಿಡಿಯೇಟಾಗಿ ನನಗೆ ಸೆಕೆ ಅನಿಸಿದ ತಕ್ಷಣ ನಾನು ಚೇಂಜ್ ಮಾಡಿಬಿಟ್ಟೆ. ಬಟ್ ವೆದರ್ ಒಂಥರ ತುಂಬ ಪಿಕ್ಕಿ ಅನಿಸ್ತಿತ್ತು, ಒಂದೊಂದು ಸಾರಿ ಚಳಿ ಒಂದೊಂದು ಸಾರಿ ಸೆಕೆ, ಅರ್ಥನೇ ಆಗ್ತಿರಲಿಲ್ಲ. ಸೊ ಸೇಮ್ ಓಲ್ಡ್ ಥಿಂಗ್ ಮತ್ತೆ ತೋರಿಸ್ತಾ ಇದ್ದೀನಿ, ಐ ನೋ. ಸೊ ಹೋಗೋಣ ಅಂಥೇಳಿ ಸನ್ ಫ್ರೆಶ್ ಮಾರ್ಕೆಟ್ ಹೊರಟ್ವಿ. ನಥಿಂಗ್ ಸ್ಪೆಷಲ್ ದಟ್ ಮಾರ್ಕೆಟ್ ವಾಸ್, ಏನೂ ಆ ಥರ ಹೇಳ್ಕೊಳ್ಳೋ ಅಂಥದ್ದು ಏನೂ ಇರಲಿಲ್ಲ ಅಲ್ಲಿ. ಇಟ್ಸ್ ಓಕೆ ಕೈಂಡ್ ಆಫ್ ಮಾರ್ಕೆಟ್. ಸೊ ಹೋಗಿ ಸುಮ್ಮನೆ ನೋಡ್ಕೊಂಬರೋಣ ಅಂಥೇಳಿ ಹೋದ್ವಿ. ಹಾಗೆ ಅದ್ರ ಪಕ್ಕ ಕಾಸ್ಟ್ಕೋ ಕೂಡ ಆಯಿತು. ಕಾಸ್ಟ್ಕೋ ವಿದಿನ್ ಹಾಫ್ ಎ ಮೈಲಲ್ಲಿ ಆ ಶಾಪ್ಗೆ ಕಾಸ್ಟ್ಕೋ ಇತ್ತು. ಸೊ ನನಗೆ ಸ್ವಲ್ಪ ಕಾಸ್ಟ್ಕೋ ಹುಚ್ಚು ಜಾಸ್ತಿ. ಸೊ ಹಾಗಾಗಿ ನಾನಂದೆ ಹಸ್ಬೆಂಡ್ಗೆ, ವೈ ಡೋಂಟ್ ವಿ ಟ್ರೈ ದಿಸ್ ಕಾಸ್ಟ್ಕೋ ಟು ಅಂಥೇಳಿ ಹೋದ್ವಿ. ನಥಿಂಗ್ ಸ್ಪೆಷಲ್, ಸೇಮ್ ಓಲ್ಡ್ ಕಾಸ್ಟ್ಕೋ ಅನ್ನಿಸ್ತು. ಸೊ ಓಕೆ, ಇಲ್ಲೂ ಏನೂ ಇಲ್ಲ ಅಂತ ಅಂದ್ಕೊಂಡು ವಿ ಕೇಮ್ ಬ್ಯಾಕ್. ಬಟ್ ಡೆಫಿನೆಟ್ಲಿ ಸನ್ ಫ್ರೆಶ್ ಮಾರ್ಕೆಟಲ್ಲಿ ಐ ಬಾಟ್ ಸಮ್ ವೆಜಿಟೇಬಲ್ಸ್, ನಾಟ್ ಮಚ್. ಸ್ವಲ್ಪ ಈರುಳ್ಳಿನೂ ಮತ್ತು ನಾನು ಕೂಡ ತೊಗೊಂಡೆ ಸನ್ ಫ್ರೆಶ್ ಮಾರ್ಕೆಟಲ್ಲಿ. ಸೊ ಸನ್ ಫ್ರೆಶ್ ಮಾರ್ಕೆಟ್ ಮುಗಿಸ್ಕೊಂಡು ಮತ್ತೆ ನಾವು ಕಾಸ್ಟ್ಕೋಗೆ ಹೋದ್ವಿ ಅಂತ ಹೇಳಿದ್ನಲ್ಲ. ಕಾಸ್ಟ್ಕೋಗೆ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರ ದಾರಿಲಿ ಆಲ್ರೆಡಿ ಮಕ್ಕಳು ತುಂಬ ಹಶ್ವಾಗಿತ್ತು. ಅವ್ರಿಗೆ ಏನು ತಿನ್ನಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಮೋರ್ ಓವರ್ ಸೇಮ್ ಅಗೇನ್ 2:30 ಕ್ರಾಸ್ ಆಗೋಗಿತ್ತು. ಇವತ್ತು ಕೂಡ ನಾವು ಹೋಗಿ ಹೊರಗಡೆಗೆಲ್ಲ ಹೋಗಿ ಸುತ್ತಾಕೊಂಬರೋ ಅಷ್ಟರಲ್ಲಿ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಸು ಕ್ಲೋಸ್ ಆಗೋಗಿತ್ತು. ಸೊ ನಮಗಿನ್ನೇನು ಬೇರೆ ಆಪ್ಷನ್ ಇರಲಿಲ್ಲ ಅಂಥೇಳಿ ನಾವು ಮೆಕ್ಸಿಕನ್ ರೆಸ್ಟೋರೆಂಟ್ ಚಿಪೋತ್ಲೆಗೆ ಹೋದ್ವಿ. ಅವ್ರಿಗೆ ವೇಗನ್ ಬುರಿಟೋಸ್ ತೆಕ್ಕೊಟ್ವಿ. ನಾನು ಆ್ಯಕ್ಚುಲಿ ವೇಗನ್ ಬುರಿಟೋಸೆ ತಿಂದ್ವಿ ನಾವು ಕೂಡ. ಸೊ ಮಕ್ಕಳು ಬುರಿಟೋಸ್ ತಿಂತಾಯಿದ್ರು. ಅವಳಿಗೆ ಕಿಡ್ಸ್ ಲಂಚ್ ಪ್ಯಾಕೆಟ್ ಆರ್ಡ್ರ್ ಮಾಡಿದ್ದೆ. ಸೊ ಅವಳಿಗೊಂದು ಕೆಸಡಿಯ ಮತ್ತು ಸಮ್ ಬೀನ್ಸ್ ಏನೋ ಬಂತು ಅವಳಿಗೆ ಅದರಲ್ಲಿ. ಸೊ ಬನ್ನಿ, ಹಾಗಿದ್ರೆ ವಾಪಸ್ ಹೋಗ್ತಾ ಹೇಗಿದೆ ಅಂತ ನೋಡೋಣ.
ವಾಪಸ್ ನಾವೆಷ್ಟೊತ್ತಿಗೆ ಸೇರಿಕೊಂಡ್ವಿ, ಏನು ಮಾಡಿದ್ವಿ ಅಂತ ನೋಡೋಣ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟಿಂದ ಹಿಡಿದು ಡಿನ್ನರ್ವರೆಗೂ ಐ ಹ್ಯಾವ್ ಟು ಪ್ರಿಪೇರ್, ಮೇಕ್ ಶೋರ್ ಲೈಕ್ ಪ್ರಾಪರ್ ಅಥೆಂಟಿಕ್ ಇಂಡಿಯನ್ ಫುಡ್ ಕುಕ್ ಮಾಡಬೇಕು ನಾಳೆ. ಸೊ ಬೆಂಗಳೂರು ಕರ್ನಾಟಕ ಸ್ಟೈಲ್ ಫುಡ್ಡು. ಸೊ ನೋಡೋಣ ಏನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿನಿ ಈಗಲೇ, ಯಾಕೆಂದರೆ ಏನೂ ಪ್ಲ್ಯಾನ್ ಆಗಿಲ್ಲ. ಸಂಡೇ ಆಗಿರೋದ್ರಿಂದ ಒಂಥರ ಲಿಬರಲ್ ಇದೆ ನನಗೆ. ಮಂಡೇ ಆಗಿದ್ದಿದ್ರೆ ಡೆಫಿನೆಟ್ಲಿ ನಂಗೆ ತುಂಬ ಅಂದರೆ ತುಂಬ ಕಷ್ಟ ಆಗೋದು. ದ ರೀಸನ್ ಇಸ್ ಆನ್ 5:30 ನಾನು ಎದ್ದೇಳ್ತೀನಿ, ಎಲ್ರಿಗೂ ಗೊತ್ತಿರೋ ಹಾಗೆ. ನಾನು 5:30 ಎದ್ದು ಸ್ನಾನ ಮಾಡಿ ಮುಗಿಸ್ಕೊಂಡು ಅವನಿಗೆ ತಿಂಡಿ ಶುರು ಮಾಡಿ ಅವನನ್ನು ಸ್ಕೂಲಿಗೆ ಕಳಿಸಿ ಮತ್ತೆಗೇನ್ ಅಡುಗೆ ತಿಂಡಿ ಅಂತ ಮುಗಿಸೋಷ್ಟ್ರಲ್ಲಿ ನಂಗೆ ತುಂಬ ಟೈಮ್ ಆಗುತ್ತೆ. ಬಕೀಲಿ ನಾಳೆ ಸಂಡೇ ಆಗಿರೋದ್ರಿಂದ ದಟ್ಸ್ ಒನ್ ಆಫ್ ಮೈ ಗುಡ್ ಥಿಂಗ್. ನಾನು ಐ ಕ್ಯಾನ್ ಪ್ರಿಪೇರ್ ಫಾರ್ ಮಂಡೇ ಮಾರ್ನಿಂಗ್. ಪ್ರೀ ಪ್ರಿಪೇರ್ ಮಾಡಿಕೊಂಡು ಮಂಡೇ ಮಾರ್ನಿಂಗ್ ಅವನ್ನ ಸ್ಕೂಲಿಗೆ ಕಳಿಸೋದಕ್ಕೆಲ್ಲ ರೆಡಿ ಮಾಡ್ಕೋಬೋದು. ಸ್ಟೇ ಟ್ಯೂನ್. ನಾನು ಸಂಡೇ ವಾಪಸ್ ಬಂದಮೇಲೆ ಏನೇನು ಮಾಡಿದೆ ಎಲ್ಲ ತೋರಿಸ್ತೀನಿ, ಏನೇನು ಕೊಂಡ್ಕೊಂಡೆ. ನಾನು ಆ್ಯಕ್ಚುಲಿ ಸ್ವಲ್ಪ ಸೀ ಲೈಫ್ ಹೋಗಿದ್ದಾಗ ಐ ಗಾಟ್ ಸಮ್ ಸಿವೆನರ್ಸ್. ಶ್ಯೂರ್ ನಾನು ಅಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಎಲ್ಲ ಏನೇನು ತೊಗೊಂಡ್ವಿ ಏನೇನು ಮಾಡಿದ್ವಿ ಅಂತ. ಸೊ ಹಸ್ಬೆಂಡ್ ಹೋಗಿ ಫೈನಲ್ ಬಿಲ್ಲಿಂಗ್ ಎಲ್ಲ ಮುಗಿಸ್ಬರ್ತೀವಿ ಅಂತ ಹೋದರು. ಸೊ ನಾನು ಮಕ್ಕಳು ಮೂರು ಜನ ಹಾಲ್ ಲಾಬಿಲಿ ಕೂತ್ಕೊಂಡು ವೇಟ್ ಮಾಡ್ತಾಯಿದ್ವಿ. ಆನಾಗ ಆಲ್ರೆಡಿ ಅವಳೇನೋ ಅವಳು ಕೆಲಸ ಅವಳು ಮಾಡ್ಕೊತಾ ಇದ್ಲು. ಸೊ ಫೈನಲ್ ಎಲ್ಲ ಮುಗಿದ್ಮೇಲೆ ಕಾರ್ ಹತ್ರ ಹೋಗಿ ಫೈನಲಾಗಿ ಬ್ಯಾಗ್ಸ್ ಎಲ್ಲ ನೋಡಿಕೊಂಡು ವಿ ಸ್ಟಾರ್ಟೆಡ್ ಮೂವಿಂಗ್. ಸೊ ಹೊರಟ್ವಿ. ವಿ ವರ್ ಲೈಕ್ ಟೂ ಲೇಟ್, ಈವ್ನಿಂಗ್ ತುಂಬ ಲೇಟ್ ಆಗೋಗಿತ್ತು. ಬಟ್ ಸ್ಟಿಲ್ ಮಕ್ಕಳು ಮಲ್ಕೊತಾರೆ ಅಂತಲೇ ಯೋಚನೆ ಮಾಡಿ ವಿ ಸ್ಟಾರ್ಟೆಡ್ ಡ್ರೈವಿಂಗ್. ಟ್ರಾಫಿಕ್ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಇಟ್ಸ್ ಓಕೆ. ವಿ ರೀಚ್ ವಿದ್ ಇನ್ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ರೀಚ್ ಆದ್ವಿ. ಸೊ ಮನೆಗೆ ಬರೋ ವರ್ಷಲ್ಲಿ 10:00 ಆಗಿತ್ತು. ಮಕ್ಕಳು ಏನಾದರೂ ಒಂಚೂರು ತಿಂತಾರೆ ಅಂಥೇಳಿ ರೈಸ್ ಮಾಡಿದೆ. ನಾವೆಲ್ಲ ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋ ಒಂಚೂರು ತಿಂದ್ವಿ. ಬಟ್ ಮಕ್ಕಳು ಒಂಚೂರೇ ಊಟ ಮಾಡಿ ದಿವರ್ ಸೋ ಸ್ಲೀಪಿ ಮಲ್ಕೊತೀವಿ ಅಂಥೇಳಿ ಮಲ್ಕೊಂಡ್ರು. ಆ್ಯಕ್ಚುಲಿ ಇದಿನ್ನೂ ಕ್ಯಾನ್ಸರ್ ಸಿಟಿನೇ, ನೀವು ನೋಡ್ತಾ ಇರ್ಬೋದು. ಇದು ಕ್ಯಾನ್ಸರ್ ಸಿಟಿಯಲ್ಲಿರೋಂಥ ಒಂದು ಸ್ಟೇಡಿಯಮ್, ಇದು ಫೇಮಸ್ ಸ್ಟೇಡಿಯಮ್ ಇದು. ಸೊ ಸಾರಿ, ಟ್ರಕ್ ಒಂದು ಅಡ್ಡ ಬಂತು. ಸೊ ಯಾ, ಇದು ತುಂಬ ಫೇಮಸ್ ಸ್ಟೇಡಿಯಮ್. ಸೊ ವರ್ಲ್ಡ್ ಚಾಂಪಿಯನ್ಶಿಪ್ಸ್ ಎಲ್ಲ ಇಲ್ಲೇ ನಡೆಯೋದು ಬೇಸ್ಬಾಲ್ದು. ಸೊ ಇದು ನೋಡೋದಕ್ಕೆ ನಾವು ರಾತ್ರಿ ಲಾಸ್ಟ್ 3 ಡೇಸ್ ಬ್ಯಾಕ್ ಬಂದಾಗ ನೈಟಲ್ಲಿ ಬಂದಿದ್ವಿ. ಸೊ ವಿ ಕುಡ್ ನಾಟ್ ಸೀ ದಿಸ್. ಸೊ ಬೆಳಗ್ಗೆ ಹೋಗ್ತಾ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ. ಸ್ವಲ್ಪ ಟ್ರಾಫಿಕ್ ಅನಿಸ್ತಿತ್ತು, ಬಟ್ ಇಟ್ಸ್ ಓಕೆ. ಮುಂದೆ ಆಮೇಲೆ ಕ್ಲಿಯರ್ ಆಯಿತು. ರೋಡ್ ವಾಸ್ ವೆರಿ ಫ್ರೀ. ಸೊ ವಿ ರೀಚ್ಡ್ ವೆರಿ ಹೋಮ್ ವೆರಿ ಸೇಫ್ಲಿ. ಆ್ಯಂಡ್ ಮಕ್ಳಿಗೋಸ್ಕರ ಅಂಥೇಳಿ ಬೇಗ ಕೂಡ ಬಂದು ಮನೆ ತಲುಪಿದ್ವಿ. ಸೊ ಮಾರ್ನಿಂಗ್ ಎದ್ದು ಇಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂಥೇಳಿ ಬಂದೆ. ಏನು ತಿನ್ನಬೇಕು ಅಂತ ಯೋಚನೆ ಮಾಡ್ತಾಯಿದ್ದಾಗ ಅನಿಸಿದ್ದು ಒಂದೇ, ಕಂಫರ್ಟಬಲ್ ಫುಡ್ ಅಂದರೆ ಉಪ್ಪಿಟ್ಟು ಅಂತೇಳಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಉಪ್ಪಿಟ್ಟು ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಇದು ಸ್ವಲ್ಪ ಆಂಧ್ರ ಸ್ಟೈಲ್ ಉಪ್ಪಿಟ್ಟು ಅಥವಾ ಸ್ವಲ್ಪ ಇಷ್ಟಪಡ್ತಾರೆ, ಮಕ್ಕಳು ಇಷ್ಟಪಡ್ತಾರೆ, ನಮಗೂ ಎಲ್ರಿಗೂ ಕಂಫರ್ಟಬಲ್ ಆಗುತ್ತೆ ಅಂಥೇಳಿ ಮಾಡಿದೆ. ಆ್ಯಕ್ಚುಲಿ ನಾನಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಸಾಸಿವೆ, ಜೀರಿಗೆ, ಒಂಚೂರು ಇಂಗು, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ, ಕರ್ವೆನ್ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಸೇರಿಸಿ ನಾನು ಹುರ್ಕೊತಾ ಇದ್ದೀನಿ. ಈಗ ಈ ಹುರ್ಕೊಂಡಿರೋವಂಥದಕ್ಕೆ ನಾನು ತರಕಾರಿ ಬಂದು ಫ್ರೋಝನ್ ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಇಲ್ಲಿ. ಕ್ಯಾರೆಟು, ಬಟಾಣಿ, ಕಾರ್ನ್ ಎಲ್ಲ ಇರುತ್ತೆ. ಇದೊಂಥರ ಹೆಲ್ತಿ ಫುಡ್ ಕೂಡ. ಸೊ ಅದಕ್ಕೋಸ್ಕರ ನಾನು ಫುಲ್ ಆಫ್ ವೆಜಿಟೇಬಲ್ಸ್ ಹಾಕಿದೆ. ಸೊ ವೆಜಿಟೇಬಲ್ಸ್ ನಮ್ಮ ಇಷ್ಟ, ನಾವು ಎಷ್ಟು ಹಾಕ್ಕೋಬೇಕಂತ ಅನ್ಕೊತೀವೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ವೆಜಿಟೇಬಲ್ಸ್ನ. ಸೊ ಈಗ ನಾನು ಇದಕ್ಕೆ ನೀರನ್ನ ಅಂದಾಜಾಗಿ ಹಾಕ್ಕೊತ ಇದ್ದೀನಿ. ಬಟ್ ನಿಮಗೆ ಲೆಕ್ಕ ಹೇಳೋದಾದರೆ, 1 ಕಪ್ ರವೆಗೆ, ಹುರಿದಲೇ ಇರೋವಂಥ 1 ಕಪ್ ರವೆಗೆ 3.5 ರಿಂದ 4 ಕಪ್ ನೀರು ಇಡಿಸುತ್ತೆ. ಬಟ್ ನಾನಿಲ್ಲಿ ಅಂದಾಜಾಗಿ ಯಾವಾಗಲೂ ಮಾಡೋದ್ರಿಂದ ನಾನು ಲೆಕ್ಕ ಇಟ್ಕೊಂಡೇನು, ನೀರು ಹಾಕ್ಕೊಳ್ಳಿಲ್ಲ. ಆ ನೀರು ಹಾಕ್ಕೊಂಡು ಒಂಚೂರು ಉಪ್ಪು ಹಾಕಿ ಅದನ್ನು ಕುದಿಸೋಕ್ಕಿಟ್ಟು ಅದು ಚೆನ್ನಾಗಿ ಕುದಿ ಬರೋವಾಗ ರವೆ ಹಾಕ್ಕೊತೀನಿ. ರವೆ ಕೂಡ ಹಾಕ್ಕೊಳ್ಳೋವಾಗ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ನಿಲ್ಲಿಸ್ತೀನಿ. ನೀವು ನೋಡ್ಬೋದು ನಾನು ಸ್ವಲ್ಪ ಇನ್ನೂ ರವೆ ಹಿಡಿಸುತ್ತೆ ಅನ್ನೋವಾಗಲೇ ನಾನು ನಿಲ್ಲಿಸ್ದೆ. ರೀಸನ್ ಇಸ್,
ಅದು ಸ್ವಲ್ಪ ಆಮೇಲಿಂದ ಅದು ಗಟ್ಟಿಯಾಗ್ತಾ ಹೋಗುತ್ತೆ, ಸೊ ತುಂಬ ತಿಕ್ಕಾಗ್ತಾ ಹೋಗುತ್ತದು. ಸೊ ಆದಷ್ಟು ನೋಡಿಕೊಂಡು ನೀರು ಇನ್ನೂ ಹಿಡಿಸುತ್ತೆ, ನೀರಿಗೆ ರವೆ ಇನ್ನೂ ಹಿಡಿಸುತ್ತೆ ಅನ್ನೋವಾಗಲೇ ನಿಲ್ಲಿಸೋದು ಒಳ್ಳೆಯದು. ಇದಕ್ಕೆ ನೀವು ಹುರಿಯೋವಾಗಲೇ, ತರಕಾರಿ ಹುರಿಯೋವಾಗಲೇ ಶುಂಠಿ ಕೂಡ ಹಾಕೋಬೋದು. ನಾನು ಆ್ಯಕ್ಚುಲಿ ಶುಂಠಿ ತುರಿಯೋದನ್ನು ಮರ್ತೋದೆ. ಸೊ ಇಲ್ಲಿ ಇವಾಗ ನೀವು ನೋಡ್ಬೋದು ಈ ಕನ್ಸಿಸ್ಟೆನ್ಸಿಲಿ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ. ಇವಾಗ ನಾನೊಂದು 2 ನಿಮಿಷ ತಟ್ಟೆ ಮುಚ್ಚಿ ಒಂದು 2 ಮಿನಿಟ್ಸ್ ಅದನ್ನು ಹಾಗೆ ಬಿಟ್ಟರೆ ಅದು ನೀರೆಲ್ಲ ಹಿಂಗಿ ಮತ್ತು ಅದು ರವೆ ಕೂಡ ಚೆನ್ನಾಗಿ ಬೆಂದು ನೀಟಾಗಿ ರೆಡಿಯಾಗುತ್ತೆ. ಸೊ ಮಕ್ಕಳಿಗೆ ವೆರಿ ಸ್ಪೆಷಲಿ ಎಳೆ ಮಕ್ಕಳಿಗೆ ಉದ್ರಾದ ಉಪ್ಪಿಟ್ಟು ತಿನ್ಸೋಕ್ಕಾಗಲ್ಲ ಅಂತ ಅಂದಾಗ ಈ ಥರ ಉಪ್ಪಿಟ್ಟು ಮಾಡಿ ಎಳೆ ಮಕ್ಕಳಿಗೆ ತಿನ್ಸೋದಕ್ಕೆ ಈಸಿ, ಯಾಕೆಂದರೆ ನುಂಗೋದಕ್ಕೆ ಈಸಿ ಆಗುತ್ತೆ. ಅದೊಂದು ಡೆಫಿನೆಟ್ಲಿ ಯಾವಾಗಲೂ ಈ ಥರ ನಮ್ಮನೇಲಿ ಉಪ್ಪಿಟ್ಟು ಮಾಡೋದಕ್ಕೆ ಇಷ್ಟಪಡಲ್ಲ, ನಮ್ಮನೇಲಿ ಉದ್ರ ಉಪ್ಪಿಟ್ಟು ಕೂಡ ಇಷ್ಟಪಡ್ತಾರೆ. ಬಟ್ ಸಮಟೈಮ್ಸ್ ಅರ್ಜೆಂಟಾಗಿದೆ ಅಂತಂದಾಗ ಅಥವಾ ಬೇರೆ ಟೈಮಲ್ಲಿ ಈ ಥರ ಮಾಡ್ತೀನಿ. ಫ್ರೆಂಡ್ಸ್, ಸೊ ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು. ಹಸ್ಬೆಂಡ್ ತಿನ್ಕೊಂಡು ಒಂಚೂರು ಅವ್ರಿಗೇನೋ ಹೊರಗಡೆ ಕೆಲಸ ಇತ್ತು ಅಂದರೆ ಅವ್ರು ಹೋದರು. ಆ್ಯಕ್ಚುಲಿ ಅದು ತಿನ್ಗೆ ಎಣ್ಣೆ ಇಟ್ಟು ಕಾಯ್ತಾ ಇದ್ದೀನಿ. ಸೊ ಅವ್ರಿಗೆ ತಲೆಗೆ ಅರಳೆಣ್ಣೆ ಇಟ್ಟಿದ್ದೀನಿ. ಅವ್ರಿಗೆ ಪ್ರತಿ ವೀಕೆಂಡಲ್ಲಿ ಅವ್ರಿಗೊಬ್ರಿಗೆ ಒಂದೊಂದು ದಿನ ಅಂತ ಹೇಳಿ ನಾನು ಅರಳೆಣ್ಣೆ ಇಡ್ತಾ ಇದ್ದೆ. ಆ್ಯಸ್ ಬಿಕಾಸ್ ನಿನ್ನೆ ನಾನು ಇಲ್ಲಿ ಇರಲಿಲ್ಲ, ಆದ್ದರಿಂದ ಅವ್ರಿಗೆ ಇವತ್ತು ಇಬ್ಬರಿಗೂ ಒಟ್ಟಿಗೆ ಎಣ್ಣೆ ಇಟ್ಟಿದ್ದೀನಿ. ಯಾಕೆಂದರೆ ಇಬ್ಬರಿಗೂ ಒಟ್ಟಿಗೆ ಎಣ್ಣೆ ಇಟ್ಟರೆ ಸ್ನಾನ ಮಾಡಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಶನಿವಾರ ಒಬ್ಬರಿಗೆ ಭಾನುವಾರ ಒಬ್ಬರಿಗೆ ಮಾಡ್ತಿದ್ದೆ. ಬಟ್ ಇವತ್ತು ನನಗೆ ಬೇರೆ ಆಪ್ಷನ್ ಇಲ್ಲ, ಸೊ ಹಾಗಾಗಿ ಇಬ್ಬರಿಗೂ ಇಟ್ಟಿದ್ದೀನಿ. ಆ್ಯಂಡ್ ನೋಡ್ಬೋದು ನಾನು ತಲೆಗೆ ಸ್ನಾನ ಮಾಡಿದ್ದೀನಿ, ಇನ್ನೂ ತಲೆ ಒಣಗಿಸಿಲ್ಲ. ಬಟ್ ಯಾಕೆಂದರೆ ಸ್ವಲ್ಪ ಕೆಲಸಗಳಿದ್ವು, ಲಾಂಡ್ರಿಗೆ ಹಾಕೋದಿತ್ತು, ಮತ್ತು ಬ್ಯಾಗ್ಗಳು ಖಾಲಿ ಮಾಡೋದಿದ್ವು, ಮತ್ತು ಜೊತೆಗೆ ನೆಕ್ಸ್ಟ್ ಡೇಗೆ ನಾನು ಪ್ರಿಪೇರ್ ಆಗಬೇಕು. ಅವನು ಆದಿತ್ಯನ ಸ್ಕೂಲ್ಗೆ ಹೋಗೋದಿದೆ, ಬೆಳಗಿನ ಜಾವನೇ ಅವನು ಬೇಗೆದ್ದು ತಿಂಡಿ ಗಿಂಡಿ ಮಾಡಿ ಅವನು ಕಳಿಸ್ಬೇಕು. ಸೊ ಅದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಬೇಗ ಕೆಲಸಗಳು ಮುಗಿಸ್ಕೊಂಬಿಡೋಣ ಅಂಥೇಳಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ನಾನು ಟೈಮ್ ಕೊಟ್ಟಿಲ್ಲ. ಬಟ್ ಅಷ್ಟಕ್ಕೆ ಮುಂಚೆ ಸಾಮಾನೆಲ್ಲ ಎತ್ತಿಡೋಕ್ಕೆ ಮುಂಚೆ ಐ ಥಾಟ್ ಲೈಕ್ ಓಕೆ ನಾನು ತೊಗೊಂಬಂದಿರೋದು ಏನೇನು ತಂದೆ ಅಲ್ಲಿ ಅಂತ ಹೇಳಿ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟ್ ನಾನು ಲೆಗೋ ಲ್ಯಾಂಡಲ್ಲಿ ಏನು ಸುವಿನೇರ್ಸ್ ತೊಗೊಂಡೆ, ವಾಟ್ ಆಲ್ ಐ ಗಾಟ್ ಫಾರ್ ಕಿಡ್ಸ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಅಂತ ತೋರಿಸ್ತೀನಿ. ಲೆಗೋ ಲ್ಯಾಂಡ್ ಬ್ಯಾಗು, ಲೆಗೋ ಲ್ಯಾಂಡ್, ಸೀ ಲ್ಯಾಂಡ್, ಸೀ ಲೈಫ್, ಎರಡರಲ್ಲೂ ಒಂದೇ ನಾವು ಏನೇನು ತಂದ್ವಿ ಅಂತ ತೋರಿಸ್ತೀನಿ. ದಿಸ್ ವಾಸ್ ಅ ಪೆನ್ಸಿಲ್ ಬ್ಯಾಗ್ ಬಾಕ್ಸ್. ಆ್ಯಕ್ಚುಲಿ ಇದು ನಾನು ಅನಗನ್ಗೆ ಒಂದು, ಮತ್ತು ಆದಿತ್ಯನ ಫ್ರೆಂಡ್ಸ್ ಆದಿತ್ಯ ಅವನು, ಇದು ಆ್ಯಕ್ಚುಲಿ ಮೆಟಲ್ ಇದು. ದಿಸ್ ವಾಸ್ ಸೋ ಗುಡ್ ಆ್ಯಂಡ್ ವೆರಿ ಚೀಪ್, ಅಂದರೆ ಇದು $99 ಇತ್ತಿದು, ವಿಚ್ ವಾಸ್ ರಿಯಲಿ ಗುಡ್. ನೋಡಿ ಮೆಟಲ್ ಇದು, ಹಾಗಾಗಿ ಸೋ ಗುಡ್ ಪೆನ್ಸಿಲ್ ಬಾಕ್ಸ್, ಪೆನ್ಸಿಲ್ ಇಟ್ಕೋಬೋದು, ಏನು ಬೇಕಾದ್ರೂ ಇಟ್ಕೋಬೋದು ಇದರಲ್ಲಿ. ಸೊ ಅನಗನ್ಗೆ ನಾನು ಒಂದು ತೊಗೊಂಡೆ, ಸೀ ಲೈಫ್ ರಿಮೆಂಬ್ರೆನ್ಸ್ ಇರುತ್ತೆ ಅಂತ ಹೇಳಿ. ದಿಸ್ ವಾಸ್ ಲೈಕ್ ಅ ಡೋರಿ ಫಿಶ್ ಇದೆ, ಇದ್ರ ಮೇಲೆ ಈ ಕಡೆ ನೀಮೋ ಇದೆ. ಸೊ ಚೆನ್ನಾಗಿದೆ ಅಂಥೇಳಿ ನಾನು ಅನಗನ್ಗೆ ಒಂದು ತಂದೆ. ಬಟ್ ದೆನ್ ಲೇಟರ್ ಆದಿತ್ಯ ನಂಗೆ ಬೇಡ ಅಂತಂದ. ಬಟ್ ನಾನು ಅವ್ನ ಫ್ರೆಂಡ್ಸ್ಗೋಸ್ಕರ ಅಂಥೇಳಿ, ಇದು ಮೆಟಲ್ ಅನ್ನೋದಕ್ಕೆ ನೋಡಿ ಮ್ಯಾಗ್ನೆಟ್ ಇದು ಅಂಟ್ಕೊಳುತ್ತೆ, ಅವ್ನ ಫ್ರೆಂಡ್ಸ್ಗೆ ಅಂಥೇಳಿ ಹಿ ಗಾಟ್ 3 of them. ಸೊ ಕೈಂಡ್ ಆಫ್ ಲೈಕ್ ಇನ್ನೇನು ಸ್ಕೂಲ್ ಕೂಡ ಎಂಡ್ ಆಗ್ತಾ ಇದೆ, ಸೊ ಅವ್ನ ಫ್ರೆಂಡ್ಸ್ಗೆ ಏನೋ ಕೊಡ್ತೀನಿ ಅಂತ ಹೇಳಿ ಅವನನ್ನ ಮೂಲ ತೊಗೊಂಡ. ಸೊ ನಾಳೆ ಅದು ಅವ್ನು ಸ್ಕೂಲಿಗೆ ತೊಗೊಂಡೋಗ್ತಾನೆ. ಸೊ ನೆಕ್ಸ್ಟ್ ಒನ್ ವಾಸ್ ಕ್ಯಾನ್ಸರ್ ಸಿಟಿ ಸೀ ಲೈಫ್ ಅಂಥೇಳಿ. ಇದು ನನಗೆ ಯಾಕೆ ಅಂದರೆ, ನಾನು ಯಾವುದೇ ಊರಿಗೆ ಹೋದರೂ ಈ ಥರ ಸುವಿನೇರ್ಸ್ ನಾನು ಇಷ್ಟಪಡ್ತೀನಿ. ರೀಸನ್ ಇಸ್ ದ ಪ್ಲೇಸಸ್ ವಿ ಮೆಟ್ ವಿ ವೆಂಟ್ ಅನ್ನೋದು ನನಗೆ ಒಂದು ರಿಮೆಂಬ್ರೆನ್ಸ್ ಇರುತ್ತೆ ಅಂತ ಹೇಳಿ. ಇವನ್ ನಾನು ಬ್ರಾನ್ಸನ್ ಮಿಸೋರಿಗೆ ಹೋದಾಗಲೂ ಇದೇ ಥರದ್ದೇನೋ ಅಂತಂದಿದ್ದೆ. ಮತ್ತು ಸ್ಯಾನೋಸೆಗೆ ಹೋಗಿದ್ವಿ, ಸ್ಯಾನ್ ಫ್ರಾನ್ಸಿಸ್ಕೋ ಇದು ಬೋಟ್ ಇದೆಲ್ಲ, ಅಲ್ಲೂ ಒಂದೇನೋ ಇದೇ ಥರದ್ದು ತಂದ್ವಿ. ಆ ಥರ ನನಗೆ ಈ ಥರ ಏನಾದರೂ ಒಂದು ಸ್ಮಾಲ್ ಒಂದು ತರಬೇಕು. ಬಟ್ ಡೆಫಿನೆಟ್ಲಿ ಯಾವುದೇ ಒಂದು ಅಟ್ರ್ಯಾಕ್ಷನ್ಸ್ಗೆ ಹೋಗಿ ಆ ಊರಿಂದ ನಾವು ಏನೇ ಒಂದು ಸುವಿನೇರ್ಸ್ ತೊಗೋಬೇಕಂದ್ರೂ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್, ನೋ ವರೀಸ್. ದಿಸ್ ಸ್ಮಾಲ್ ಮ್ಯಾಗ್ನೆಟ್ ವಾಸ್ ಫಾರ್ $6. ಸೊ ಇಟ್ಸ್ ಓಕೆ, ನೋ ನನಗೆ ಈ ಥರ ನಮ್ಮನೆಯವ್ರಿಗೆ ಗೊತ್ತು ನಾನು ಈ ಥರ ಇಷ್ಟಪಡ್ತೀನಿ ಅಂತ ಹೇಳಿ. ಸೊ ನಾನು ತೊಗೊತೀನಿ ಅಂದರೆ ಯಾ ಶೋರ್, ನಿಂಗೆ ಇಷ್ಟ ಅಲ್ವಾ ತೊಗೋ ಅಂತ ಹೇಳಿ ಎನ್ಕರೇಜ್ ಮೀ. ಸೊ ದಿಸ್ ಒನ್ ವಾಸ್ ರಿಯಲಿ ಕ್ಯೂಟ್ ಮ್ಯಾಗ್ನೆಟ್. ಸೊ ಡೆಫಿನೆಟ್ಲಿ ಇದು ಫ್ರಿಜ್ ಮೇಲೆ ಹೋಗುತ್ತೆ. ಆ್ಯಂಡ್
And the next one was, okay, yeah, sea life or keychains. Idu kind of a souvenir, but I just wanted to buy this for Aditya. When I took this for Aditya, this one was $199. Tagonid takshana nange, I know myself, nan magalu immediately she'll start screaming. ಓ ನನಗೆ ಇಲ್ಲ ನನಗೆ ಇಲ್ಲ ನನಗೆ ಕೊಡಲಿಲ್ಲ ನಂಗೆ ದಾದ ಕೊಡಲಿಲ್ಲ ಅಂತ ಹೇಳಿ ಗಲಾಟೆ ಮಾಡ್ತಾಳೆ ಅಂತ ಹೇಳಿ ಐ ಬಾಟ್ ಟೂ ಆಫ್ ದೆಮ್ ಒಂದು ಅವಳು ಬ್ಯಾಕ್ ಪ್ಯಾಕ್ ಹೋಗುತ್ತೆ ಒಂದು ಅವನ ಬ್ಯಾಕ್ ಪ್ಯಾಕ್ ಹೋಗುತ್ತೆ ಅವರಿಬ್ಬರು ಬ್ಯಾಕ್ ಪ್ಯಾಕ್ಗಳಲ್ಲಿ ಕೀ ಚೈನ್ಸ್ ಈ ಥರವು ತುಂಬ ಕಲೆಕ್ಟ್ ಮಾಡಿ ಹಾಕೊತಾರೆ ಸೊ ಬ್ಯಾಕ್ ಪ್ಯಾಕ್ಗೆ ಒಂದೊಂದು ಅಂತ ಹೇಳಿ ಐ ಗಾಟ್ ದೆಮ್ ದಿಸ್ ಇಸ್ ಸೋ ಹೆವಿ ಸೋ ಗುಡ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇಟ್ಸ್ ಎ ಸೀ ಲೈಫ್ ಇದ್ರ ಮೇಲೆ ಆ್ಯಂಡ್ ಮೋರೋವರ್ ಇಲ್ಲೊಂದು ನೀಮೋ ಫಿಶ್ ಕೂಡ ಅದಕ್ಕೆ ಕೊಟ್ಟಿದ್ದಾನೆ ಸೊ ತುಂಬ ಚೆನ್ನಾಗಿದೆ ಇದು ಸೊ ಐ ಗಾಟ್ ಟೂ ಆಫ್ ದೆಮ್ ಒಂದು ಅನಗನ್ಗೆ ಒಂದು ಆದಿತ್ಯನಿಗೆ ಅಂತ ಬಟ್ ಐ ಆಮ್ ನಾಟ್ ಶೋರ್ ಅಕಸ್ಮಾತ್ ಅವ್ರು ಹಾಕೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ಅದು ಹೌಸ್ ಯೂಸ್ಗಾಗುತ್ತೆ ಸೊ ಐ ಥಿಂಕ್ ದಟ್ ಈಸ್ ಇಟ್ ಅದಷ್ಟೇ ನಾವು ತೊಗೊಂಡಿದ್ದು ಲೆಗೋಲ್ಯಾಂಡಲ್ಲಿ ವಾಟ್ ಡಿಡ್ ಯು ಗೈಸ್ ಬೈ ಅಂದರೆ ಲೆಗೋಸ್ ಆಲ್ರೆಡಿ ಅವ್ರು ಓಪನ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಐ ಕಾಂಟ್ ಇವನ್ ಶೋ ದೆಮ್ ಇಟ್ಸ್ ಇನ್ ಅ ಪೀಸಸ್ ಅದು ತುಂಬ ಪೀಸ್ಗಳಲ್ಲಿದೆ ಲೆಗೋಲ್ಯಾಂಡಲ್ಲಿ ದೇ ಗಾಟ್ ಆ್ಯಕ್ಚುಲಿ ನಾವು ಟಿಕೆಟ್ ಬುಕ್ ಮಾಡಿದ್ರಲ್ಲಿ ವಿ ಗಾಟ್ ಎ ಡೀಲ್ ಸೇಯಿಂಗ್ ದಟ್ ಎವ್ರಿ ಟಿಕೆಟ್ ಕ್ಯಾನ್ ಹ್ಯಾವ್ ಅ ವಾಟ್ ಯು ಸೇ ಲೆಗೋ ಬಾಕ್ಸಸ್ ಆರ್ ಪೀಸಸ್ ಸೊ ನಾವೇನು ಮಾಡಿದ್ವಿ ನಾವು 4 ಟಿಕೆಟ್ ಪರ್ಚೇಸ್ ಮಾಡಿದ್ವಿ ಸೊ 4 ಟಿಕೆಟ್ಗೂ 4 ಸೆಟ್ಸ್ ಥರ ಬಂತು ಸೊ ನಾವುಗಳೇನು ಯೂಸ್ ಮಾಡ್ತೀವಿ ನಾವುಗಳಿಗೆ ಎರಡೆರಡು ಥರ ಕೊಟ್ವಿ ಸೊ ಆಲ್ರೆಡಿ ಅವ್ರು ಅದನ್ನು ಓಪನ್ ಮಾಡಿ ಪೀಸ್ ಪೀಸ್ ಮನೇಲಂತೂ ಇಟ್ಟಾಡ್ತಾ ಇದ್ದಾಳೆ ಅನಗ ಅವಳಿಗೇನೂ ಗೊತ್ತಿಲ್ಲ ಬಟ್ ಅವ್ರ ಅಣ್ಣ ಮಾಡ್ತಾನೆ ಅಂತ ನೋಡಿ ಅವಳು ಮಾಡ್ತಾಳೆ ಬಟ್ ಅವಳಿಗೆ ದೊಡ್ಡ ದೊಡ್ಡ ಲೆಗೋ ಪೀಸ್ಗಳು ಮನೇಲಿ ಕೆಳಗಡೆ ಬೇಸ್ಮೆಂಟಲ್ಲಿ ಇಟ್ಟಿದ್ದೀನಿ ಒಂದು ಲೆಗೋ ಟೇಬಲ್ ಜೊತೆಗೆ ಸೊ ಅಲ್ಲಿ ಅವಳು ಕೂತ್ಕೊಂಡು ಏನೋ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಶಿ ಲೈಕ್ಸ್ ಇಟ್ ಬಟ್ ಇದು ಸ್ವಲ್ಪ ಏನೋ ಅದೇನೋ ಪ್ರಿನ್ಸಸ್ದೇನೋ ಕೊಟ್ಟಿದ್ರು ಅವರು ಐ ನಾಟ್ ಶೋರ್ ಅವಳು ಏನು ಅದನ್ನಲ್ಲಿ ಬಿಲ್ಡ್ ಮಾಡ್ತಾಳೆ ಅಂತ ಸೊ ಇದಿಷ್ಟು ಲೆಗೋಲ್ಯಾಂಡ್ ವರ್ಷನ್ ಆಗಿತ್ತು ಮರ್ತೋಗಿದ್ದೆ ನಾನು ಸೀ ಲೈಫಲ್ಲಿ ಇದೊಂದು ಬ್ಯಾಗ್ ತೊಗೊಂಡೆ ಆ್ಯಕ್ಚುಲಿ ನಾನು ಆಲ್ಡಿಗೆ ಅಂತ ಕಡೆಗೆಲ್ಲ ಹೋದಾಗ ನಾವು ನಮ್ಮ ಬ್ಯಾಗ್ ನಾವು ಕ್ಯಾರಿ ಮಾಡಬೇಕು ದೇ ಡೋಂಟ್ ಪ್ರೊವೈಡ್ ಅಸ್ ದ ಬ್ಯಾಗ್ ಸೊ ಅಲ್ಲಿ ಎಲ್ಲ ಹೋದಾಗ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದು ಒಳ್ಳೆ ಒಂದು ಚಿಕ್ಕ ಬ್ಯಾಗ್ ಇದು ಸೀ ಲೈಫ್ ಅಂತ ಬರೆದಿದೆ ಇದ್ರ ಮೇಲೆ ರೆಕ್ಟ್ಯಾಂಗಲ್ ಬ್ಯಾಗ್ ಬಟ್ ಇದರಲ್ಲಿ ಒಂದು ಏನು ಅಂದರೆ ಈ ಥರ ಸ್ಮಾಲ್ ಈ ಪೌಚ್ ಇದೆಯಲ್ಲ ಇದಿಷ್ಟು ಹೀಗೆ ಇದ್ರೊಳಗಡೆ ಹಾಕಿ ಮಾಡಿದ್ರೆ ಇದು ಒಂದು ಬ್ಯಾಗ್ ಸೊ ಇದು ಚೆನ್ನಾಗಿತ್ತು ಲೈಕ್ ಐ ಫೆಲ್ಟ್ ಇಟ್ ಇದು ನೋಡಿದ್ರೆ ಇದು ಫಿಶ್ ಥರ ಕಾಣುತ್ತೆ ಹ್ಯಾಂಗ್ ಮಾಡಿ ಬಿಡ್ಬೋದು ಸೊ ದಿಸ್ ಇಸ್ ಲೈಕ್ ಅ ಸ್ಮಾಲ್ ಫಿಶ್ ನೀಮೋ ಫಿಶ್ ನೀಮೋ ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿದ್ದು ಸೊ ಹಾಗಿದ್ರೆ ನೆಕ್ಸ್ಟು ಏನು ಮಾಡಿದೆ ಇಡೀ ದಿನ ನೋಡ್ತಾ ಇರಿ ಆ್ಯಕ್ಚುಲಿ ಇವಾಗ ಏನಂದರೆ ನಾನು ಮನೆ ಒಂದು ರೌಂಡ್ ಕ್ಲೀನ್ ಮಾಡೋದಿದೆ ಕ್ಲೀನ್ ಮಾಡಿ ಮುಗಿಸಿದ್ಮೇಲೆ ನಾನು ಅಡುಗೆ ಮಾಡಬೇಕು ಒಂಚೂರು ನಾನು ನಿಮಗೆ ಸಾರು ಮಾಡಿದ್ದೀನಿ ಸಾರಿಗೆ ಒಂದು ಪಲ್ಯ ಮಾಡೋದು ಬಾಕಿ ಇದೆ ತಿಳಿ ಸಾರು ಪಲ್ಯ ಮತ್ತು ಮೇ ಬಿ ಕಾರ್ನ್ ಇದೆ ಕಾರ್ನ್ ಕೋಸಂಬರಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಹುಡುಗರಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಹಪ್ಪಳ ಕರೆದಿಟ್ಟಿದ್ದೀನಿ ಸೊ ಹಪ್ಪಳ ಇದೆ ಸಾರು ಇದೆ ಕೋಸಂಬರಿ ಒಂದು ಪಲ್ಯ ಮಾಡೋದಿದೆ ಸೊ ರಾತ್ರಿ ಬಂದ ತಕ್ಷಣ ಐ ಮೇಡ್ ಸಮ್ ರೈಸ್ ಅನ್ನ ಮಾಡಿದೆ ಅನ್ನ ಮಾಡಿದ ತಕ್ಷಣ ಉಪ್ಪಿನಕಾಯಿ ಹಾಕ್ಕೊಂಡು ನಮ್ಮ ಮನೆಯವ್ರು ತಿಂದರು ಮಕ್ಕಳಿಗೆ ಮೆಂತ್ಯದ ಪುಡಿ ಅಂತ ಇಂಡಿಯಾದಿಂದ ನಾನು ತರಿಸ್ತೀನಿ ಸೊ ಮೆಂತ್ಯದ ಪುಡಿ ಹಾಕಿ ಅವ್ರಿಗೆ ಅನ್ನ ಮಾಡಿಸಿ ಅನ್ನ ಕಲಸಿ ತಿನ್ನಿಸ್ದೆ ಸೊ ಇಬ್ಬರು ಒಂದೊಂಚೂರು ತಿಂದು ಮಲ್ಕೊಂಡ್ರು ರಾತ್ರಿ ಆಲ್ರೆಡಿ 11 ಆಗೋಗಿತ್ತು ಅವ್ರು ಊಟ ಮಾಡಿದಾಗ ಸೊ ಮಲಗಿದ್ರು ಬೆಳಗ್ಗೆ ಬೇಗ ಎದ್ದರು ಪರವಾಗಿಲ್ಲ ದೇ ಗಾಟ್ ಅಪ್ ವೆರಿ ಅರ್ಲಿ ಆ್ಯಕ್ಚುಲಿ ನಾನೇ ಸ್ವಲ್ಪ ಎದ್ದಿದ್ದು ಲೇಟ್ ಎಲ್ಲರಿಗಿಂತ ಸೊ ಎದ್ದು ನಮ್ಮ ಮನೆಯವ್ರ ಪಾಪ ಟೀ ಮಾಡಿಟ್ಟಿದ್ರು ಟೀ ಕುಡಿದೆ ಸೊ ಅವ್ರಿಗೂ ತಿಂಡಿ ಮಾಡ್ಕೊಡೋದಿತ್ತು ತಿಂಡಿ ಮಾಡಿಕೊಟ್ಟೆ ಹುಡುಗರು ತಿಂಡಿ ತಿಂದರು ನಾನಿನ್ನೂ ಈಗ ತಿನ್ನಬೇಕು ತಿಂಡಿನ ಸೊ ತಿಂಡಿ ಮುಗಿಸಿ ಅಡುಗೆಗೆಲ್ಲ ರೆಡಿ ಮಾಡಿಟ್ಕೊಂಡು ಊಟಗಳಿಗೆ ಅಂತ ಕಾಯ್ಕೊಂಡು ಕೂತಿದ್ವಿ ಊಟ ಮಾಡ್ಸೋಕ್ಕೆ ಮುಂಚೆ ಆ್ಯಕ್ಚುಲಿ ಫಸ್ಟು ಹುಡುಗರಿಗಿಬ್ರಿಗೂ ಎಣ್ಣೆ ಸ್ನಾನ ಎಣ್ಣೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಎಣ್ಣೆ ಸ್ನಾನ ಮಾಡಿಸೋದಿತ್ತು ನೀವಿಲ್ಲಿ ನೋಡ್ಬೋದು ನಾನು ಮಾಡಿರೋದು ಕಾರ್ನ್ ಕೋಸಂಬರಿ ಬದನೆಕಾಯಿ ಪಲ್ಯ ತಿಳಿ ಸಾರು ಹಪ್ಪಳ ಮಜ್ಜಿಗೆ ಅನ್ನ ಕಂಫರ್ಟಬಲ್ ಫುಡ್ ಅಲ್ವಾ ಲೈಕ್ 3 ಊಟ ಇಲ್ಲಿರಲಿಲ್ಲ ಸೊ ಇದೊಂಥರ ಕಂಫಿ ಫುಡ್ ಅನ್ನಿಸ್ತು ಹೋಮ್ ಮೇಡ್ ಫುಡ್ ಹೆಲ್ತಿ ಫುಡ್ ಡೆಫಿನೆಟ್ಲಿ
ಸೊ ಅಡುಗೆ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿಟ್ಟು ಫಸ್ಟ್ ಹೋಗಿ ನಾನು ಅಣ್ಣನಿಗೆ ಸ್ನಾನ ಮಾಡಿಸಿ ಕರ್ಕೊಂಬಂದೆ. ಅವಳು ಏಕೆಂದರೆ ಅವಳಿಗೆ ಸ್ವಲ್ಪ ಉದ್ದ ಕೂದಲಿರೋದ್ರಿಂದ ಅವಳಿಗೆ ಉಜ್ಜೋದಕ್ಕೆ ಮಾಡೋದಕ್ಕೆ ಟೈಮ್ ಹಿಡಿಸುತ್ತೆ ಅಂತ ಹೇಳಿ ಫಸ್ಟ್ ನಾನು ಅವಳಿಗೆ ಮಾಡಿ ಮುಗಿಸ್ದೆ. ಸೊ ಅವಳು ಮುಗಿಸಿ ಅವಳಿಗೆ ಹೇರ್ ಡ್ರೈ ಎಲ್ಲ ಮಾಡಿ ಮತ್ತು ಅವಳನ್ನ ರೆಡಿ ಮಾಡಿಬಿಟ್ಟು ಬಿಟ್ಟೆ. ನೆಕ್ಸ್ಟ್ ಹೋಗಿ ನಾನು ಮತ್ತೆ ಆದಿತ್ಯನ ಕೂಡ ಅದೇ ಥರ ಎಣ್ಣೆ ನೀರು ಹಾಕಿ ಮಾಡಿದೆ. ಸೊ ನಾನು ಇದೊಂಥರ ಹ್ಯಾಬಿಟಾಗಿ ಇಟ್ಕೊಂಡಿದ್ದೀನಿ. ನನಗೆ ಫಾರ್ ಸಮ್ ರೀಸನ್ ಐ ಫೀಲ್ ಮಕ್ಕಳಿಗೆ ಇದೊಂಥರ ಚೆನ್ನಾಗಿರುತ್ತೆ ಅಂತ. ಎವ್ರಿ ವೀಕ್ ಡೆಫಿನೆಟ್ಲಿ ಏನೇ ತಪ್ಪಿದ್ರು ಎಣ್ಣೆ ನೀರು ಮಾತ್ರ ತಪ್ಪಿಸಲ್ಲ. ಇಬ್ಬರಿಗೂ ಹರಳೆಣ್ಣೆ ಇಟ್ಟು ಸ್ನಾನ ಮಾಡಿಸೋ ಅಭ್ಯಾಸ ನನಗೆ. ಸೊ ನಾನಂತೂ ಮಾಡೋದಿಲ್ಲ, ಅಟ್ಲೀಸ್ಟ್ ನಾನು ಮಕ್ಕಳಿಗೆ ಮಾಡಿಸ್ತೀನಿ. ಫಾರ್ ಸಮ್ ರೀಸನ್ ನನಗೆ ಅಭ್ಯಾಸ ಇಲ್ಲ ಎಣ್ಣೆ ಸ್ನಾನ ಮಾಡೋದು, ಬಟ್ ನಾನು ಮಕ್ಕಳಿಗೆ ಮಾತ್ರ ಯಾವತ್ತೂ ತಪ್ಪಿಸೋದಕ್ಕೆ ಇಷ್ಟಪಡಲ್ಲ. ಸೊ ಇವಳಿಗೂ ಎಲ್ಲ ಫುಲ್ಲು ತಲೆ ಎಲ್ಲ ಒಣಗಿಸಾದ್ಮೇಲೆ ತಲೆ ಬಾಚಿ ಹೇರ್ ಪಿನ್ ಹಾಕಿ ಇವಳನ್ನ ಊಟ ಮಾಡಿಸಿ ಇವಳನ್ನೊಂದು ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಸೊ ಅಷ್ಟರಲ್ಲಿ ಇನ್ನು ಡಿನ್ನರ್ ಟೈಮ್ ಗೊತ್ತಿರೋದೆ. ಸೊ ಡಿನ್ನರ್ಗೋಸ್ಕರ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ನಾನು ಆ್ಯಕ್ಚುಲಿ ಇವಾಗ ಇಲ್ಲಿ ಮಾಡ್ತಾ ಇರೋದು ಸ್ವಾಮಿನಾರಾಯಣ ಮಂದಿರ್ ಅವ್ರದ್ದು ಸಾಮೆ ಅಕ್ಕಿ ಕಿಚಡಿ. ಸೊ ಬನ್ನಿ ಆಗಿದ್ದರೆ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ. ನಾನಿಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಕ್ಯಾರೆಟು, ಹುರುಳಿಕಾಯಿ, ಗೆಡ್ಡೆಕೋಸು, ಸೀಮೆ ಬದನೆಕಾಯಿ, ಆಲೂಗೆಡ್ಡೆ ಆ ಥರ. ಇದಕ್ಕೆ ನಾನು ಸ್ವಲ್ಪ ಬಟಾಣಿ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ದೊಣ್ಣೆ ಮೆಣಸಿನ್ಕಾಯಿ ಒಂದು ಅರ್ಧನ ಹೆಚ್ಚಿಟ್ಕೊಂಡಿದ್ದೀನಿ. ಇದು 1 ಕಪ್ಪಷ್ಟು ಸಾಮೆ ಅಕ್ಕಿ. ನಾನಿಲ್ಲಿ ಮಿಕ್ಸ್ಡ್ ದಾಲ್ನ ತೊಗೊಂಡಿದ್ದೀನಿ. ಇದು ತೊಗರಿಬೇಳೆ ಮತ್ತು ಹೆಸರು ಕಾಳು, ಅರ್ಧ ಸುಲಿದಿರುವಂಥ ಹೆಸರು ಕಾಳು ಮತ್ತು ಮಸೂರ್ ದಾಲ್ ಇವಿಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಮತ್ತು ಒಣಮೆಣಸಿನ್ಕಾಯಿ, ಕಡಲೆಕಾಯಿ ಬೀಜ ಇದಿಷ್ಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಚೂರು ಇಂಗು ಒಗ್ಗರಣೆಗೆ, ತುಪ್ಪಕ್ಕೆ ತುಪ್ಪ ಒಗ್ಗರಣೆ ಕೂಡ, ಜೀರಿಗೆ ಅರಶಿನ ಎರಡೇ ಸಾಕು, ಇದಕ್ಕೆ ಸಾಸಿವೆ ಏನು ಬೇಕಾಗೋದಿಲ್ಲ. ಮತ್ತು ಗರಂ ಮಸಾಲ, ಅಚ್ಚಕಾರದ ಪುಡಿ, ಧನಿಯಾ ಜೀರಿಗೆ ಪುಡಿ ಇದಿಷ್ಟು ಬೇಕಾಗುತ್ತೆ. ನಾನಿಲ್ಲಿ ನೀರು ಕೂಡ ಇದಕ್ಕೆ ಕೆಟಲಲ್ಲಿ ಬಿಸಿ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೊ ದಟ್ ಅದು ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ನೀರು ಕೂಡ ಕುದ್ದಿರುತ್ತೆ. ಸೊ ಬೇಗ ಕೂಡ ನನಗೆ ಡಿನ್ನರ್ ರೆಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಇನ್ಸ್ಟೆಂಟ್ ಪಾಟಲ್ಲಿ ಮಾಡ್ತಾ ಇದ್ದೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಕೂಡ ಇದನ್ನು ಮಾಡ್ಕೋಬೋದು, ಬಟ್ ನಾನಿಲ್ಲಿ ಇನ್ಸ್ಟೆಂಟ್ ಪಾಟ್ ಇರೋದ್ರಿಂದ ಅದು ಯಾವಾಗ ಮಾಡಿಟ್ಟರೂ ಬಿಸಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇನ್ಸ್ಟೆಂಟ್ ಪಾಟಲ್ಲಿ ಮಾಡ್ತಾ ಇದ್ದೀನಿ. ನಾನೀಗ ಆ್ಯಕ್ಚುಲಿ ಸೊಟ್ಟೆ ಮೋಡ್ಗೆ ಹಾಕ್ಕೊಂಡು ನಾನು ಇದನ್ನು ಶುರು ಮಾಡ್ಕೊತಾ ಇದ್ದೀನಿ. ಫಸ್ಟು ಇವಾಗ ನಾನು ಇಲ್ಲಿ ತುಪ್ಪನ ಹಾಕ್ಕೊಂಡು ಕಾಯಿಸ್ಕೊತೀನಿ. ಪಾತ್ರೆ ಕಾದಿದೆ ಚೆನ್ನಾಗಿ. ಸೊ ಇವಾಗ ನಾನು ಇದಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ. ಈ ಇನ್ಸ್ಟೆಂಟ್ ಪಾಟಲ್ಲಿ ಇದೊಂದು ಮೇಲ್ಗಡೆ ಭಾಗ ಯಾವತ್ತೂ ನಿಮಗೆ ಬಿಸಿ ಬರಲ್ಲ, ಹಾಗಾಗಿ ಮುಟ್ಬೋದು. ಸೊ ತುಪ್ಪ ಹಾಕಾದಮೇಲೆ ನಾನು ಜೀರಿಗೆ ಮತ್ತು ಅರಶಿನ ಹಿಂಗು ಮೂರನ್ನೂ ಸೇರಿಸ್ಕೊತೀನಿ. ಸೊ ಇಲ್ಲಿ ನಾವು ಸಾಸಿವೆ ಯಾಕೆ ಹಾಕೋದಿಲ್ಲ ಅಂದರೆ ಇದಕ್ಕೆ ಸಾಸಿವೆ ಅಷ್ಟು ರುಚಿ ಕೊಡೋದಿಲ್ಲ, ಅದಕ್ಕೋಸ್ಕರ ಸಾಸಿವೆ ಹಾಕಲ್ಲ. ಮತ್ತು ನೀವಿಲ್ಲಿ ನಾನು ಹಾಕ್ದಂಗೆ ಅಚ್ಚಕಾರದ ಪುಡಿ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಕೂಡ ಸೇರಿಸ್ಕೋಬೋದು. ಸೊ ಇವಾಗ ನಾನು ಜೀರಿಗೆನ ಹಾಕಿ ಸ್ವಲ್ಪ ಆ್ಯಕ್ಚುಲಿ ಲೆವೆಲ್ನ ಜಾಸ್ತಿ ಮಾಡಿದೆ, ಅಂದರೆ ಹೀಟ್ನ ಜಾಸ್ತಿ ಮಾಡಿದೆ. ಒಂದು ಚಕ್ಕೆ ಹಾಕ್ಕೊತಾ ಇದ್ದೀನಿ ಮತ್ತು ಲವಂಗ 2 ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನ ಕೂಡ ನಾನು ಇದಕ್ಕೆ ಸೇರಿಸ್ಕೊತೀನಿ. ಇದೇ ಇದರಲ್ಲಿರುವಂಥ ಗರಂ ಮಸಾಲ ಮತ್ತು ಒಂದು ಪಲಾವ್ ಎಲೆಯನ್ನು ಕೂಡ ಸೇರಿಸ್ಕೊತೀನಿ. ನಾನು ಆ್ಯಕ್ಚುಲಿ ಇದನ್ನು ತೋರಿಸೋದು ಮರ್ತೋಗಿತ್ತು ಸಾಮಾನು ಬೇಕಾಗಿರೋ ಸಾಮಗ್ರಿಗಳಲ್ಲಿ. ಇದೆಲ್ಲ ನಾನು ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಡೈರೆಕ್ಟ್ ಗರಂ ಮಸಾಲ ಫ್ಲೇವರ್ ಬರುತ್ತೆ, ಅದಕ್ಕೋಸ್ಕರ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಇದು ಚೆನ್ನಾಗಿ ಸ್ವಲ್ಪ ಗಮ್ ಅಂತ ವಾಸನೆ ಬರೋವರೆಗೂ, ಏಲಕ್ಕಿ, ಚಕ್ಕೆ, ಪಲಾವ್ ಎಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ವಾಸನೆ ಬರೋವರೆಗೂ ಬಿಟ್ಟು ನಾನೀಗ ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಒಣಮೆಣಸಿನ್ಕಾಯಿನ, ಕಡಲೆಕಾಯಿ ಬೀಜ ಇವಿಷ್ಟನ್ನು ಹಾಕ್ಕೊಂಡು ಹುರ್ಕೊತೀನಿ. ಅದಾದಮೇಲೆ ದೊಣ್ಣೆ ಮೆಣಸಿನ್ಕಾಯಿನ ಹಾಕಿ ಹುರಿತಾ ಇದ್ದೀನಿ. ಇದಕ್ಕೆ ಈರುಳ್ಳಿನ ಸೇರಿಸೋರು ಈರುಳ್ಳಿನ ಕೂಡ ಸೇರಿಸ್ಕೋಬೋದು, ಬಟ್ ನಿಮಗೆ ಗೊತ್ತಿರೋ ಹಾಗೆ ಸ್ವಾಮಿನಾರಾಯಣ ಮಂದಿರಲ್ಲಿ ಯಾವುದೇ ಕಾರಣಕ್ಕೂ ಅವರು ಈರುಳ್ಳಿನ ಬಳಸಲ್ಲ.
ಸೊ ಹಾಗಾಗಿ ನಾನಿಲ್ಲಿ ಈರುಳ್ಳಿ ಅದಕ್ಕೋಸ್ಕರ ಅಂತ ಹಾಕಲಿಲ್ಲ ಅಂತೇನಿಲ್ಲ, ಬಟ್ ನನಗೆ ಯಾಕೋ ಈರುಳ್ಳಿ ಅಷ್ಟೇನು ಇಷ್ಟ ಆಗಲಿಲ್ಲ ಇದರಲ್ಲಿ. ಸೊ ನಾನು ಇದೇ ಥರ ಮಾಡಿ ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಾನು ಇದಕ್ಕೆ ಈರುಳ್ಳಿನ ಹಾಕಲಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ನಾನು ಬೆಳಗ್ಗೆ ಕೂಡ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ, ಮತ್ತು ರಾತ್ರಿ ಕೂಡ ತರಕಾರಿ ಹಾಕಿ ಸಾಮೆ ಅಕ್ಕಿ ಕಿಚಡಿ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾದಮೇಲೆ ಇದಕ್ಕೊಂಚೂರು ಕರ್ವೇನ ಸೊಪ್ಪು ಕೂಡ ಸೇರಿಸ್ಕೋಬೋದು, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕರ್ವೇನ ಸೊಪ್ಪು. ನನಗೇನಂದರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೇನೋ ಅಂತ, ಬಟ್ ನಾನು ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ, ಖಾರ ಇದು ಮುರಿಯುತ್ತೆ. ಯಾಕೆ ಅಂದರೆ ಸಾಮೆ ಅಕ್ಕಿ ತುಂಬ ಟೇಸ್ಟ್ಲೆಸ್, ಅದು ನೀವು ಒಂದು ಕಪ್ ಹಾಕಿದ್ರೆ ಅದು ನಿಮಗೆ ಚೆನ್ನಾಗಿ ಒಂದು 3.5-4 ಕಪ್ಪಷ್ಟು ನಿಮಗೆ ಕಿಚಡಿ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಚೆನ್ನಾಗಿ ನೀರಿರುತ್ತೆ, ಅದು ಕೂಡ ತುಂಬ ಒದಗುತ್ತೆ ಕೂಡ ಅದು ನಿಮಗೆ. ಸೊ ನಾನು ಆ್ಯಕ್ಚುಲಿ ಇಲ್ಲೊಂಚೂರು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಕೂಡ ಸೇರಿಸ್ಕೊಂಡೆ, ಖಾರ ಕಮ್ಮಿ ಇತ್ತು ಅಂಥೇಳಿ. ಸೊ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಹುರಿದು ಅಂದರೆ ಅದು ತರಕಾರಿ ಮುಕ್ಕಾಲು ಭಾಗ ಅದರಲ್ಲಿ ಬೇಯಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಈಗ ನಾನೊಂಚೂರು ಅರಿಶಿನನ ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆಯಲ್ಲಿ ಅರಿಶಿನ ಹಾಕಿದ್ದೆ, ಬಟ್ ನನಗೆ ಯಾಕೋ ಬಣ್ಣ ಒಂಚೂರು ಕಮ್ಮಿ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಇನ್ನೊಂಚೂರು ಅರಿಶಿನನ ಸೇರಿಸ್ಕೊಂಡೆ. ಮತ್ತು ಇವಾಗ ನಾನು ಇದಕ್ಕೆ ಅಚ್ಚಕಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಒಂಚೂರು ಗರಂ ಮಸಾಲ ಪುಡಿ. ಇದೆಲ್ಲ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಗರಂ ಮಸಾಲ ಮತ್ತು ಧನಿಯಾ ಜೀರಿಗೆ ಪುಡಿ ಎಲ್ಲ ಕಮ್ಮಿನೇ ಹಾಕ್ಕೊಂಡ್ರಷ್ಟು ಒಳ್ಳೆಯದು, ಯಾಕೆಂದರೆ ಇದು ತುಂಬ ಪ್ಲೈನ್ ಕಿಚಡಿ ಆಗಿರೋದ್ರಿಂದ ಅಷ್ಟು ಬೇಕಾಗಲ್ಲ. ಮತ್ತು ನಾನಿವಾಗ ತೊಳೆದಿಟ್ಟಿರುವಂತಹ ಬೇಳೆಗಳನ್ನ ಹಾಕ್ಕೊತಾ ಇದ್ದೀನಿ. ಹೆಸರುಬೇಳೆನ ನಾನು ಸ್ಪ್ಲಿಟೆಡ್ ಸ್ಕಿನ್ ಇರೋವಂಥದ್ದು ಅಂದರೆ ಸಿಪ್ಪೆ ಇರೋವಂತಹ ಸ್ಪ್ಲಿಟೆಡ್ ಹೆಸರು ಕಾಳನ್ನ ತೊಗೊಂಡಿದ್ದೆ. ಮತ್ತು ಮಸೂರ್ ದಾಲ್, ತೊಗರಿಬೇಳೆ ಇದು ಮೂರೂ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿರೋವಂಥದ್ದು. ಬೇಳೆಗಳು ನೀವು ಒಂದು ಕಪ್ಪು ಸಾಮೆ ಹಕ್ಕಿಗೆ ನೀವು ಒಂದು 1/2 ಕಪ್ನಷ್ಟು ಈ ಮಿಕ್ಸ್ಡ್ ದಾಲ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ಹಾಕಾದಮೇಲೆ ನಾನು ಉಪ್ಪು ಕೂಡ ನಾನು ಇದಕ್ಕೆ ಸೇರಿಸ್ಕೊತೀನಿ ಇವಾಗ, ಅದಕ್ಕೋಸ್ಕರನೇ ನಾನು ಆಗಲೇ ನಿಮ್ಗೆ ಉಪ್ಪು ತೋರಿಸ್ದೆ ಅಲ್ಲಿ. ಸೊ ಇದು ಚೆನ್ನಾಗಾಗಿದೆ. ಈಗ ನಾನು ಇದಕ್ಕೆ ಸಾಮೆ ಅಕ್ಕಿನ ತೊಳೆದುಬಿಟ್ಟು ಒಂದು ಸಾರಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತೀನಿ. ಸೊ ಯೂಶ್ವಲಿ ನಿಮಗೆ 1 ಕಪ್ ಸಾಮೆ ಅಕ್ಕಿಗೆ 4-5 ಕಪ್ಪಷ್ಟು ನೀರು ಹಿಡಿಸುತ್ತೆ. ಆಗಲೇ ಹೇಳ್ದಂಗೆ ತುಂಬ ನೀರು ಹಿಡಿಯುತ್ತೆ ಸಾಮೆ ಅಕ್ಕಿ. ನಿಮಗೆ ಲೇಟರಿಂದ ಇವಾಗ ನೀವು ಇದು ಬೆಳಗ್ಗೆ ಮಾಡಿದ್ದೀರಾ ಅಂದರೆ ಸಾಯಂಕಾಲದೊಳಗಡೆ ತುಂಬ ಗಟ್ಟಿ ಆಗಿಬಿಡತ್ತೆ. ಸೊ ಈಗ ನಾನು ಇದಕ್ಕೆ ನೀರು ಕೂಡ ಸೇರಿಸ್ಕೊಂಡು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ನೀರು ಬಿಸಿ ಇಟ್ಟಿದ್ದರಿಂದ ಆಗಲೇ ಕುದಿ ಬರೋಕ್ಕೆ ಶುರುವಾಗಿದೆ ನೀರು. ಸೊ ಬಿಸಿ ನೀರು ಸೇರಿಸ್ಕೊಂಡಾಗ ಅದೊಂದು ಹೆಲ್ಪ್ ಆಗುತ್ತೆ, ಬೇಗ ಅಡುಗೆ ಫಿನಿಶ್ ಆಗೋಗುತ್ತೆ. ಸೊ ಇದಕ್ಕೆ ಲಿಡ್ ಹಾಕಿ ಒಂದು 8 ಮಿನಿಟ್ಸ್ ಅಷ್ಟು ಪ್ರೆಷರ್ ಕುಕ್ ಮಾಡಿಕೊಂಡೆ. ಸೊ ಬಿಸಿಯಾಗಿ ನೈಟ್ ಡಿನ್ನರ್ ಕೂಡ ಸರ್ವ್ ಆಗಿತ್ತು, ಚೆನ್ನಾಗಿತ್ತು ಕೂಡ ಸಾಮೆ ಹಾಕಿ ಕಿಚಡಿ. ಸೊ ಹೀಗಿತ್ತು ನನ್ನ ಸ್ಯಾಟರ್ಡೇ ಟು ಸಂಡೇ ವ್ಲಾಗ್. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಓಕೆ, ಆಗಿದ್ದರೆ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.